ಹರೇಶ್ ಶ್ರೀನಿವಾಸ ಗುರು ರಾಘವೇಂದ್ರ ರಾಯರ ಕರ್ಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಗುರುವಾರ, ರಾಯರ ಮಹಿಮೆಗಳನ್ನು ತಿಳ್ಕೊಳ್ಳೋಣ, ಬನ್ನಿರಿ. ಗುರುಗಳನ್ನು ನಂಬಿರಿ, ಅವರ ಅಂತರ್ಯಾಮಿ ಹರಿನ ನಂಬಿರಿ, ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಗುರುವಾರ ದಿನ ಒಂದು ತುಪ್ಪದ ದೀಪ ರಾಯರ ಮುಂದೆ ಹಚ್ಚಿ ನೀವು ಏನು ಬೇಕೋ ಕೇಳ್ಕೊಡ್ರಿ, ಅವರು ನಿಮಗೆ ಎಲ್ಲ ಅನುಕೂಲ ಮಾಡಿಕೊಡ್ತಾರೆ, ನಮ್ಮ ಕಷ್ಟಗಳಲ್ಲೆಲ್ಲ ಪರಿಹಾರ ಮಾಡ್ತಾರೆ. ಆ ಥರ ರಾಯರು ಎಷ್ಟೋ ಕರ್ಣಾಳುಗಳು, ಅವ್ರ ಮಹಿಮೆ ಎಷ್ಟು ಹೇಳಿದ್ರೂ ಕಮ್ಮಿನೇ. ಇದು 30 ವರ್ಷ ಕೆಳಗೆ ನಡೆದ ಮಹಿಮಲ್ಲ, ಈಚೀಚೆಗೆ 2 ವರ್ಷ ಕೆಳಗೆ ನೋಡ್ರಿ, ಕರೋನಾ ಬಂತಲ್ಲ. ಆ ಕರೋನಾ ಬಂದಾಗ ಎಲ್ಲ ಗುಡಿಗಳು ಮುಚ್ಚಿಬಿಟ್ರು, ರಾಯರ ಮಠನೂ ಮುಚ್ಚಿಬಿಟ್ರು. ಒಳಗಡೆ ಪೂಜೆಗಳು ನಡೀತಾ ಇತ್ತು, ಯಾರಿಗೂ ದರ್ಶನ ಇಲ್ಲ. ಆ ಪೂಜೆಗಳನ್ನ ಕೂಡ ಬಂದ್ ಮಾಡಬೇಕು ಅಂಥೇಳಿ ಭಾಳ ಜನ ಅವ್ರನ್ನ ಕಲೆಕ್ಟರ್ಗಳಿಗೆ ಒತ್ತಾಯ ಮಾಡ್ತಾ ಬಂದರು. ಎಲ್ಲ ಒಳಗಡೆ ಪೂಜೆ ನಡೀತಾ ಇದೆ, ರಥೋತ್ಸವಗಳು ನಡೀತಾ ಇದೆ, ಅದನ್ನು ಕೂಡ ನೀವು ಬಂದ್ ಮಾಡಿಸ್ಬಿಡ್ರಿ ಅಂಥೇಳಿ ಯಾರೋ ಅವರಿಗೆ ಎಲ್ಲ ಪಿತೃಗಳು ಹೇಳಿಬಿಟ್ಟು ರಾಯರ ರಥೋತ್ಸವ ನಡೀಬಾರ್ದು ಅಂತ, ಉತ್ಸವಗಳು ನಡೀಬಾರ್ದು ಅಂಥೇಳಿ ಹೇಳಿಬಿಟ್ಟು ಆ ಕಲೆಕ್ಟರ್ಗಳಿಗೆ ಎಲ್ಲರಿಗೂ ಪ್ರೇರಣೆ ಮಾಡಿ ಅವರು ಮಂತ್ರಾಲಯಕ್ಕೆ ಬಂದಿನ ಇದನ್ನು ಮುಚ್ಚಿಸ್ಬಿಡ್ಬೇಕು, ಅಸಲು ರಾಯರ ಮಠ ಒಳಗೆ ಕೂಡ ಪೂಜೆ ಆಗಬಾರ್ದು ಅಂಥೇಳಿ ಬಂದರು. ಬಂದು ಮಂತ್ರಾಲಯದಲ್ಲಿ ಮಹಾದ್ವಾರ ಮುಚ್ಚಿಬಿಟ್ಟಿತ್ತು. ಹಿಂಗೆ ಫೋನ್ ಮಾಡಿದ್ರು ಅವರು, ಫೋನ್ ದ್ವಾರ ಈಗ ನಾವು ಬರ್ತಾ ಇದ್ದೀವಿ ನಿಮ್ಮ ಮಠಕ್ಕೆ. ಸರಿ, ಎಲ್ಲ ಅಧಿಕಾರಿಗಳು ಸ್ವಾಗತ ಮಾಡಿ ಅವ್ರನ್ನ ಹೇಗೆ ಕರ್ಕೊಂಬರ್ಬೇಕು, ಎದುರು ಬಾಗಿಲು ಮುಚ್ಚಿಬಿಟ್ಟಿದ್ದಾರೆ ಅಂಥೇಳಿ ಸೈಡು ಬಾಗಲಿಂದ ಉತ್ತರ ಬಾಗಲಿಂದ ಕರ್ಕೊಂಬಂದರು. ನೋಡ್ರಿ, ಕರ್ಕೊಂಬಂದಾಗ ಆಫೀಸರ್ ಕಲೆಕ್ಟರ್ಗೆ ಏನು ಆ ಪ್ರಕಾರದ ಕಾಲಿಟ್ಟರು, ಆ ಪ್ರಶಾಂತ ವಾತಾವರಣ, ಆ ರಾಯರ ದರ್ಶನ ಮಾಡಿದ ಕೂಡಲೇ ಅವರು ಎದಕ್ಕೆ ಬಂದೀವಿ ಅನ್ನೋದೇ ಮರ್ತೋಗ್ಬಿಟ್ರು. ಅಂಥ ಪ್ರಶಾಂತತ, ಅಂಥ ಮನಸ್ಸಿಗೆ ಉಲ್ಲಾಸ, ಆ ರಾಯರ ದರ್ಶನ ಮಾಡ್ಕೊಂಡ್ಬಿಟ್ರೆ ಅದೊಂದು ಆನಂದ ಅಂದರೆ ಆನಂದ 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 ಆಗುತ್ತೆ ನಮಗೆ. ಆ ರಾಯರ ದರ್ಶನ ಮಾಡಿಕೊಂಡ್ರು. ಮಾಡಿಕೊಂಡ್ಮೇಲೆ ಅವರು ಇಲ್ಲಿ ಏನು ಸೇವೆಗಳು ನಡೀತೆ ಅಂತ ಕೇಳ್ತಾರೆ. ಈ ಥರ ಎಲ್ಲ ಸೇವೆ ನಡೀತದೆ, ರಥೋತ್ಸವ ನಡೀತದೆ, ಈ ಥರ ಎಲ್ಲ ನಡೀತವ ಅಂತ ಹೇಳ್ತಾರೆ. ಹೇಳಿದಾಗ ಅವರಂತಾರೆ, ಮತ್ತು ಇಲ್ಲಿ ಎಷ್ಟು ಜನ ಆಗ್ತಾರೆ ಇಲ್ಲಿ ಅಂತಂದರೆ, ಇಲ್ಲ ರೀ, 4 ಜನ ಇದ್ದಾರೆ ಅಲ್ಲಿಗೆ, ಅವ್ರು ನೋಡ್ತಾ ಇದ್ದಾರೆ, 4 ಜನಕ್ಕನ್ನ ಹೆಚ್ಚು ಜಾಸ್ತಿ ಜನ ಇಲ್ಲ. ಅವರೇ ಒರಿತಾ ಇದ್ದಾರೆ, ಅವರೇ ಸೇವೆ ಮಾಡ್ತಾ ಇದ್ದಾರೆ. ಪೂಜಾರಿಗಳು ಇಬ್ಬರು, ಮತ್ತು ಮಿಕ್ಕಿದ ಸೇವಾಗಣ ಇಬ್ಬರು, ಸ್ವಾಮಿಗಳ ಹತ್ರ ಇಬ್ಬರು, ಈ ಥರ 5-6 ಮಂದಿ, 10 ಮಂದಿಕನ್ನ ಜಾಸ್ತಿ ಜನ ಇಲ್ಲ. ನೋಡಿದ್ರು ಅವರೆಲ್ಲ ನೋಡಿದರು, ರಾಯಣ್ಣ ಅವ್ರಿಗೆ ಏನು ಪ್ರೇರಣೆ ಮಾಡಿದ್ರೆ ಗೊತ್ತಿಲ್ಲ, ಏನ್ರಿ ಇಲ್ಲಿ ಏನನ್ನ ದಾನ ಮಾಡಲಿಕ್ಕೆ ಅವಕಾಶ ಇದೆಯಾ ಅಂತ ಕೇಳ್ತಾರೆ. ಅವಾಗ ಇದೇ ರೀ, ಎಲ್ಲ ಸೇವೆಗಳಿಗೆ ಇದು ರಸೀದಿ ಕೊಡ್ತೀವಿ ನಾವು, ಎಲ್ಲ ಇದು ಮಾಡ್ತೀವಿ. ಅನ್ನದಾನ ಸೇವೆ ಏನನ್ನ ಇದೆಯಾ, ನಾವು ಅನ್ನದಾನ ಸೇವೆ ಕಟ್ಟಬೇಕು ಅಂದ್ಕೊಂಡಿದ್ದೀವಿ ಅಂತ ಅನ್ನದಾನ ಸೇವೆ 5,000 ರೂಪಾಯಿ ಕಟ್ಟಿ ಅವರು ಯಾಕೆ ಮುಚ್ಚಬೇಕು ಈ ಬಾಗಲನ್ನ, ಯಾಕೆ ರಾಯರ ಸೇವೆ ಮಾಡಲಾರ್ದಂಗೆ ಮಾಡಬೇಕು ನಾವು, ಇಲ್ಲಿ ಜನಸಮೂಹನೇ ಇಲ್ಲ, ಕರೋನಾ ಬರೋ ಅವಶ್ಯಕತೆ ಇಲ್ಲ, ಇಲ್ಲಿ ಇರೋದೇ 10 ಜನ ಇದ್ದಾರೆ, ಅದು ದೂರ ದೂರದಲ್ಲಿದ್ದು ಈ ಕಾರ್ಯಕ್ರಮಗಳು ನಡೆಸ್ತಾ ಇದ್ದಾರೆ, ಅಂಥವ್ರನ್ನ ನಾವು ಯಾಕೆ ನಿಂದಿರಿಸ್ಬೇಕು ಅಂಥೇಳಿ ರಾಯರವ್ರಿಗೆ ಏನು ಪ್ರೇರಣೆ ಮಾಡಿದ್ರೋ ಗೊತ್ತಿಲ್ಲ. ಗುರು ವಾಯು ಹರಿಗಳು ಅವರಿಗೆ ಪ್ರೇರಣೆ ಏನು ಮಾಡಿದ್ರೋ ಗೊತ್ತಿಲ್ಲ. ಅವರು ತಿರುಗಿ ಹೋಗೋ ಕಾಲಕ್ಕೆ ಒಂದೇ ಮಾತು ಹೇಳಿದ್ರಂತೆ, ಈ ಪ್ರಶಾಂತತೆ ಎಲ್ಲಿ ಬರಲ್ಲ ನಮಗೆ, ಈ ಮನಸ್ಸು ಬಹಳ ಸಂತೋಷದಿಂದ ಹೋಗ್ತಾ ಇದ್ದೀವಿ ನಾವು, ನಾವು ಬಂದಿದ್ದು ಬೇರೆ ಕೆಲಸ. ಅವಾಗ ಹೇಳಿದ್ರಂತೆ ಅವರು, ನಾವು ಈ ಗುಡಿ ಮುಚ್ಚಿಸ್ಬಿಡ್ಬೇಕು, ಈ ಪೂಜೆಗಳೆಲ್ಲ ನಿಂದಿರಿಸ್ಬೇಕಂತ ಬಂದಿದ್ದೀವಿ ಅಂತಾದರೂ ರಾಯರು ನಮಗೆ ಕಣ್ಣು ತೆಗೆಸಿದ್ರು, ನಮಗೆ ಬಹಳ ಆನಂದ ಆಗ್ತಾ ಅದ, ನೀವು ಇಷ್ಟೇ ಜನಲಿಂದ ನಡೆಸ್ಕೊಂಡು ಹೋಗ್ತಾ ಇದ್ರಲ್ಲ, ಭಾಳ ಒಳ್ಳೆಯದು, ಹೀಗೇ ನಡೀಲಿ ಅಂತ ಹೇಳಿ ನಮಸ್ಕಾರ ಮಾಡಿ ರಾಯರಿಗೆ, ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಹೊರಡ್ತಾರಂತೆ. ನೋಡ್ರಿ, ರಾಯರು ಮಹಿಮೆಗಳು ಎಷ್ಟು ಅಂತ ನಾವು ಹೇಳಲಾರು, ಯಾವ ಟೈಮಲ್ಲಿ ಯಾವ ಅಲ್ಲಿ ಕರದಲ್ಲಿಗೆ ಬರುವ ಅಂತಾರೆ, ನೀವು ಮನೆಯಲ್ಲೇ ಕೂತ್ಕೊಂಡು ಕರೆದ್ರು ಅವರು ಬಂದು ನಿಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ ಹೇಳುತ್ತಾ, ಹರೇ ಶ್ರೀನಿವಾಸ, ಈ 2 ಮಹಿಮೆಗಳನ್ನು ನಿಂಬಲ್ಲಿ ಹಂಚ್ಕೊಳ್ಳೋಕೆ ಭಾಳ ಸಂತೋಷ ಆಯಿತು ನಂಗೆ, ರಾಯರು ಅಂತ ನೆನೆದ್ಬಿಟ್ರೆ ನಂಗೆ ಆನಂದ ಆನಂದ ಭಾಷೆ ಬರುತ್ತೆ, ಅವರು ಹೆಸರು ಬಾಯಿಗೆ ಬಂದರೆ ಸಾಕು ಎಷ್ಟೋ ಆನಂದ ಆಗುತ್ತೆ, ಎಷ್ಟೋ
ಮನಸ್ಸಿಗೆ ಉಲ್ಲಾಸ ಆಗುತ್ತೆ ಅಂತ ಹೇಳ್ಕೊತ ನಿಮ್ಮೆಲ್ಲರನ್ನ ಕೇಳ್ಕೊತಾ ಇದ್ದೀನಿ. ರಾಯರಲ್ಲಿ ಭಕ್ತಿ ಮಾಡಿರಿ, ಗುರುಗಳಲ್ಲಿ ಭಕ್ತಿ ಮಾಡಿದರೆ ಅವರು ಹರಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಪ್ರಹ್ಲಾದ ರಾಜರೇ ರಾಯರೇ ಪ್ರಹ್ಲಾದ ರಾಜರು, ಅವರೇ ವ್ಯಾಸರಾಯರು, ಅವರೇ ರಾಯರು. ಪ್ರಹ್ಲಾದ ಅವತಾರದಲ್ಲಿ ದೇವ್ರು ಕೇಳ್ತಾನಂತೆ, ಪ್ರಹ್ಲಾದ ಬಾಪ್ಪ ವೈಕುಂಠಕ್ಕೆ ಬಂದ್ಬಿಡು, ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರಂತೆ. ಅವಾಗ ಪ್ರಹ್ಲಾದ ರಾಯರ ಅಂತಾರೆ, ಇಲ್ಲಪ್ಪ ನಾ ಬರಲ್ಲ. ಯಾಕೆ ಬರಲ್ಲ ಪ್ರಹ್ಲಾದ ಅಂತ ಕೇಳಿದಾಗ ಅವಾಗ ಹೇಳ್ತಾರಂತೆ ನರಸಿಂಹದೇವ್ರು ಕೇಳ್ತಾರೆ, ಪ್ರಹ್ಲಾದ ಬಾಪ್ಪ ಹೋಗೋಣ, ಇಲ್ಲ ವೈಕುಂಠಕ್ಕೆ ಹೋಗೋಣ ಬಾ, ಇಲ್ಲ 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 ನಾ ಬರಲ್ಲ. ಯಾಕೆ ಬರಲ್ಲ ಅಂತ ಕೇಳಿದಾಗ ಪ್ರಹ್ಲಾದ ರಾಜರು ಹೇಳ್ತಾರೆ, ಈ ದೈತ್ಯ ಭಾರಕರು ಇದ್ದಾರಲ್ಲ ಇವ್ರನ್ನೆಲ್ಲ ನಾನು ಸರಿ ಮಾಡಿ ನಿನ್ನಲ್ಲಿ ಕರ್ಕೊಂಬರ್ತೀನಪ್ಪ ಅಂತಾರಂತೆ. ಇವರೇನು ಕೇಳ್ತಾರೋ ಮಾತು ಅಂತ ನರಸಿಂಹದೇವರು ಅಂದಾಗ, ನಾನು ನನ್ನ ಜನ್ಮ ಜನ್ಮಾಂತರ ಆದ್ರೂ ಅವ್ರನ್ನ ಕೈ ಪಿಡಿದು ನಾ ಕರ್ಕೊಂಬರ್ತೀನಪ್ಪ, ಅವ್ರನ್ನ ಎಲ್ಲ ಕರ್ಕೊಂಬರ್ತೀನಿ ನಾನು ಅಂತ ಹೇಳ್ತಾರಂತೆ. ಆ ದೈತ್ಯರೇ ನಾವು ಅಂತ ನಾವು ತಿಳ್ಕೋಬೇಕು, ಯಾಕಂದರೆ ನಾವು ದೈತ್ಯ ಸ್ವಭಾವರಲ್ಲ, ನಾವು ನಮಗೇನೂ ತಿಳಿಯಲ್ಲ. ಆ ಥರ ನಮ್ಮನ್ನೆಲ್ಲರನ್ನೂ ಉದ್ಧಾರ ಮಾಡಲಿಕ್ಕೆ ರಾಯರು ಈ ಕಲಿಯುಗದಲ್ಲಿ ನಿಂತ್ಕೊಂಡು, ಕಲಿಯುಗ ಕಾಮಧೇನುವ ಕಲ್ಪವೃಕ್ಷವಾಗಿ ನಿಂತ್ಕೊಂಡು ಎಲ್ಲರ ಕಷ್ಟಗಳನ್ನು ಪರಿಹಾರ ಮಾಡ್ತಾ ಇದ್ದಾರೆ. ಅವರಂತಯ್ಯಾಮಿ ನರಹರಿ ರಾಮಕೃಷ್ಣ ವೇದವ್ಯಾಸ ದೇವರು ನಿಂತ್ಕೊಂಡು ಅವರು ಕಾರ್ಯಕ್ರಮಗಳನ್ನು ನೆರವೇರಿಸ್ತಾ ಇದ್ದಾರೆ. ಅಂತಹ ಗುರುಗಳಿಗೆ ಪಾದಕ್ಕೆ ನಮಸ್ಕಾರ ಮಾಡುತ್ತಾ ಅವರು ಪೀಠದಲ್ಲಿ ವಿರಾಜಮಾನರಾದ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮಿಗಳಿಗೂ ನಮಸ್ಕಾರ ಮಾಡ್ತಾ, ಅವ್ರ ಬಗ್ಗೆ ಹೇಳಬೇಕಾದ್ರೆ ಅಪಾರ ಮಹಿಮ, ಎಷ್ಟೋ ಕಾರ್ಯಗಳನ್ನು ಕೈ ಹಿಡಿದಿದ್ದಾರೆ ಅವರು. ಮಂತ್ರಾಲಯ ನವ ಮಂತ್ರಾಲಯ ಮಾಡ್ತಾ ಇದ್ದಾರೆ, ಅವರಿಗೂ ನನ್ನ ನಮಸ್ಕಾರಗಳನ್ನು ಮಾಡುತ್ತಾ, ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ಪತಿ ಅಂತರ್ಗತ ಕನಕಾಚಲ ಲಕ್ಷ್ಮೀ ಗುರು ರಾಘವೇಂದ್ರ ಗುರು ಅಂತರ್ಗತ ಕನಕಾಚಲ ಲಕ್ಷ್ಮೀ ನರಸಿಂಹನಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ ಎರಡು ಮಾತುಗಳನ್ನು. ಹರೇ ಶ್ರೀನಿವಾಸ ಗುರು ರಾಘವೇಂದ್ರ.